ಸ್ವೀಪಿಂಗ್ ಸ್ಟೇಟ್ಮೆಂಟ್ ಅದು ಭಾರತ ಮತ್ತು ಅಮೆರಿಕದಲ್ಲಿ ಮಾತ್ರ ನಿರುದ್ಯೋಗದ ಸಮಸ್ಯೆ ಇದೆ ಚೈನಾದಲ್ಲಿ ನಿರುದ್ಯೋಗದ ಸಮಸ್ಯೆ ಇಲ್ಲ ರಾಹುಲ್ ಗಾಂಧಿ ಅವರು ಮಾತು ಕೇಳಿದ್ರೆ ಎಂತ ಬಾಲ ಬುದ್ಧಿ ಅಂತ ಯಾರೋ ಕೆಲವರು ಹೇಳಿದ್ದು ಅದು ಅನ್ವರ್ಥಕ ಅಂತ ಕಾಣುತ್ತೆ ರಾಹುಲ್ ಗಾಂಧಿ ಅವರಿಗೆ ತಮ್ಮ ಮುತ್ತಾತ ಜವಾಹರ್ ಲಾಲ್ ನೆಹರು ಬರದ ಡಿಸ್ಕವರಿ ಆಫ್ ಇಂಡಿಯಾ ಪುಸ್ತಕ ಓದೇ ಇಲ್ಲ ಅಂತ ಕಾಣುತ್ತೆ ತಮ್ಮ ರಾಜಕೀಯ ಎದುರಾಳಿ ನರೇಂದ್ರ ಮೋದಿ ಮತ್ತು ಭಾರತೀಯ ಜನತಾ ಪಕ್ಷ ಅನ್ನೋ ವಿಚಾರ ಪದೇ ಪದೇ ಬಚ್ಚಿಡ್ತಾ ಇದ್ದಾರೆ ನಿಮ್ಮ ಅಜ್ಜಿ ಭಾರತದಲ್ಲಿ ಇಪ್ಪತ್ತು ತಿಂಗಳ ಕಾಲ ಪ್ರಜಾಪ್ರಭುತ್ವಕ್ಕೆ ಕಂಟಕವನ್ನು ತಂದಿದ್ರನ್ನು ಸತ್ಯವನ್ನು ಯಾಕೆ ಕೇಳ್ತಾ ಇಲ್ಲ ಅಲ್ಲಿ ನಿಮ್ಗೆ ಯಾಕೆ ಕಷ್ಟವಾಗ್ತಾ ಇದೆ ಈ ವಾಸ್ತವನ್ನ ಮರೆಮಾಚಲಿಕ್ಕೆ ಬಾಯಿ ಬಂದ ಮಾತಾಡ್ತಾ ಹೋಗ್ತಾ ಇದ್ದಾರೆ ಅವ್ರ ಬಗ್ಗೆ ಸಿಟ್ಟು ಬರ್ತಾ ಇಲ್ಲ ವಿಷಾದ ಅನಿಸ್ತಾ ಇದೆ ಮರುಕ ಬರ್ತಾ ಇದೆ ರಾಹುಲ್ ಗಾಂಧಿ ಈ ಆಲಾಪ ಒಬ್ಬ ಹತಾಶ ರಾಜಕಾರಣಿಯ ತೊಳಲಾಟದಂದಿದೆ ಯಥಾ ಪ್ರಕಾರ ಕಾಂಗ್ರೆಸ್ ಪಕ್ಷದ ಸರ್ವೋಚ್ಚ ನಾಯಕ ಅವ್ರಿಗೆ ಪದನಾಮವೇ ಬೇಕಾಗಿಲ್ಲ ಆದ್ರೆ ಇದೇ ಮೊದಲ ಬಾರಿಗೆ ಎರಡ್ ಸಾವಿರ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಸೆಂಚುರಿ ಬಾರಿಸ್ಲಿಕ್ಕೆ ಒಂದು ಸೀಟ್ ಕಡಿಮೆ ಆದ್ರೂ ಕೂಡ ಅಧಿಕೃತವಾಗಿ ಲೋಕಸಭೆಯಲ್ಲಿ ಪ್ರತಿಪಕ್ಷದ ನಾಯಕರ ಸ್ಥಾನ ಸಿಕ್ಕಿದೆ ಈ ಭಾರತದ ಲೋಕಸಭೆಯ ಲೀಡರ್ ಆಫ್ ದಿ ಅಪೋಸಿಷನ್ ತಮ್ಮ ಮೊಟ್ಟ ಮೊದಲ ಅಧಿಕೃತ ವಿದೇಶ ಪ್ರವಾಸವನ್ನ ಯಥಾ ಪ್ರಕಾರ ಅಮೆರಿಕದಿಂದ ಶುರು ಮಾಡಿದ್ದಾರೆ ಯಾಕೆಂದ್ರೆ ಅವರ ರಾಜಕೀಯ ಗುರು ಮಾರ್ಗದರ್ಶಿ ತರಬೇತಿದಾರ ಎಲ್ಲವೂ ಕೂಡ ಅಲ್ಲೇ ಇದ್ದಾರೆ ಅವ್ರನ್ನ ವಿದ್ಯುಕ್ತವಾಗಿ ಬರಮಾಡಿಕೊಂಡಿದ್ದೆ ಸ್ಯಾಂಪ್ ಪಿತ್ರೋಡ ಎಂಬತ್ತೊಂದರ ಹರೆಯದ ಸ್ಯಾಮ್ ಪಿತ್ರೋಡ ಒಬ್ಬ ಮೇಧಾವಿ ತಂತ್ರಜ್ಞಾನಿ ಅಷ್ಟೇ ಅಲ್ಲ ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ರಾಹುಲ್ ಗಾಂಧಿ ಅವರ ತಂದೆ ರಾಜೀವ್ ಗಾಂಧಿ ಅವರು ಪ್ರಧಾನ ಮಂತ್ರಿ ಆಗಿದ್ದಾಗ ಅವರ ತಾಂತ್ರಿಕ ಸಲಹೆಗಾರನಾಗಿ ಭಾರತದಲ್ಲಿ ಟೆಲಿಕಾಂ ಕ್ರಾಂತಿ ಮತ್ತು ಕಂಪ್ಯೂಟರ್ ಕ್ರಾಂತಿ ತರಲಿಕ್ಕೆ ಮೂಲ ಕಾರಣರಾದವರು ಈ ಸ್ಯಾಮ್ ಪಿತ್ರೋಡ ಅಂಥ ಮೇಧಾವಿ ನಾಯಕನಿಗೆ ಅದ್ಯಾಕೆ ಈ ರಾಹುಲ್ ಗಾಂಧಿಯನ್ನ ಭಾರತದ ಪ್ರಧಾನ ಮಂತ್ರಿ ಮಾಡ್ಬೇಕು ಅನ್ನೋ ಒಂದು ವ್ಯಾಮೋಹ ಅಂಟುಕೊಂಡ್ಬಿಟ್ಟಿದೆ ಒಂದು ವ್ಯಸನ ಅಂಟಿಕೊಂಡಿದೆ ಏನೋ ಅರ್ಥವಾಗ್ತಾ ಇಲ್ಲ ರಾಹುಲ್ ಗಾಂಧಿ ಅವ್ರನ್ನ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಯಥಾ ಪ್ರಕಾರ ಒಂದು ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ಸಮುದಾಯದ ಸಮುದಾಯದಲ್ಲಿ ಅವರಿಂದ ಒಂದು ಭಾಷಣ ಮಾಡಿಸಿದ್ರು ಒಂದು ಉಪನ್ಯಾಸ ಮಾಡಿಸಿದ್ರು ಒಂದಲ್ಲ ಒಟ್ಟು ನಾಲ್ಕು ದಿನಗಳ ಪ್ರವಾಸದಲ್ಲಿ ಕನಿಷ್ಠ ನಾಲ್ಕು ವಿಶ್ವವಿದ್ಯಾಲಯಗಳ ಕ್ಯಾಂಪಸ್ಗೆ ಭೇಟಿ ಅಲ್ಲಿನ ವಿದ್ಯಾರ್ಥಿಗಳು ಮತ್ತು ಅಧ್ಯಾಪಕರೊಂದಿಗೆ ಸಂವಾದ ಭಾಷಣ ಚರ್ಚಾಗೋಷ್ಠಿ ಇತ್ಯಾದಿ ಇಟ್ಕೊಂಡಿದ್ದಾರೆ ರಾಹುಲ್ ಗಾಂಧಿ ಅವರು ತಮ್ಮ ಪ್ರಪ್ರಥಮ ಪ್ರವಚನ ಯಾವ ರೀತಿ ಶುರು ಮಾಡಿದ್ರು ಅಂತಂದ್ರೆ ಭಾರತ ಒಂದು ನ್ಯಾಯಯುತ ರಾಷ್ಟ್ರವಲ್ಲ ಅದು ಯಾವತ್ತು ನ್ಯಾಯಯುತ ರಾಷ್ಟ್ರವಾಗುತ್ತೋ ಅವಾಗ ನಾವಿಲ್ಲಿ ಜಾತಿ ಮೀಸಲಾತಿಯನ್ನು ತೆಗೆದು ಹಾಕ್ತೇವೆ ರಿಸರ್ವೇಶನ್ ಅನ್ನ ತೆಗೆದು ಹಾಕ್ತೇವೆ ಅನ್ನೋ ಒಂದು ಧಾಟಿ ಭಾರತದಲ್ಲಿ ಅಸಮಾನತೆ ಇದೆ ಭಾರತದಲ್ಲಿ ಜಾತಿಯತೆ ಇದೆ ಭಾರತದಲ್ಲಿ ಕೋಮುವಾದ ಇದೆ ಭಾರತದಲ್ಲಿ ನಿರುದ್ಯೋಗ ಇದೆ ಅಮೆರಿಕ ಮತ್ತು ಭಾರತದಲ್ಲಿ ಮಾತ್ರ ನಿರುದ್ಯೋಗ ಸಮಸ್ಯೆ ಕಾಡ್ತಾ ಇದೆ ಆದ್ರೆ ಚೈನಾ ದೇಶದಲ್ಲಿ ನಿರುದ್ಯೋಗ ಸಮಸ್ಯೆನೇ ಇಲ್ಲ ಪ್ರಪಂಚದ ಎಲ್ಲ ಉತ್ಪಾದನಾ ಚಟುವಟಿಕೆಯನ್ನ ಇವತ್ತು ಚೈನಾ ದೇಶ ಒಂದೇ ನಿರ್ವಹಿಸ್ತಾ ಇದೆ ಯಾಕೆ ಅಂತಂದ್ರೆ ಅಮೆರಿಕ ತರವೇ ಭಾರತ ಕೂಡ ಉತ್ಪಾದನಾ ಚಟುವಟಿಕೆಯನ್ನು ನಾವು ಉತ್ತೇಜಿಸಲಿಲ್ಲ ಕೈಗಾರಿಕಾ ಉದ್ಯಮಗಳನ್ನು ನಾವು ಉತ್ತೇಜಿಸಲಿಲ್ಲ ಅದ್ರ ಬದಲು ನಾವು ಸೇವಾ ಕ್ಷೇತ್ರಗಳನ್ನ ಸೇವಾ ಆಧಾರಿತ ಉದ್ಯಮಗಳು ಅಂದ್ರೆ ಕೇವಲ ನಾವು ಐ ಟಿ ಬಿಟಿ ಸಾಫ್ಟ್ವೇರ್ ಕಂಪನಿಗಳನ್ನ ಬೆಳೆಸಿಬಿಟ್ಟು ಉತ್ಪಾದನಾ ಕೇಂದ್ರಿತ ಚಟುವಟಿಕೆಗಳನ್ನ ನಿಲ್ಲಿಸ್ಬಿಟ್ವಿ ಅನ್ನೋ ರೀತಿಯಲ್ಲಿ ಮಾತಾಡುತ್ತಾರೆ ರಾಹುಲ್ ಗಾಂಧಿ ಅವರು ಮಾತು ಕೇಳಿದ್ರೆ ಎಂತ ಬಾಲ ಬುದ್ಧಿ ಅಂತ ಯಾರೋ ಕೆಲವರು ಹೇಳಿದ್ದು ಅದು ಅನ್ವರ್ಥಕ ಅಂತ ಕಾಣುತ್ತೆ ರಾಹುಲ್ ಗಾಂಧಿ ಅವರು ಮಾತು ಯಾವ ಯಾವ ತರ ಇದೆ ಅಂತಂದ್ರೆ ಒಬ್ಬ ಶಾಲೆ ಅಥವಾ ಕಾಲೇಜ್ ವಿದ್ಯಾರ್ಥಿ ತನ್ನ ವ್ಯಾಸಂಗ ದಿನಗಳಲ್ಲಿ ಕ್ಲಾಸಿಗೆ ಚಕ್ಕರ್ ಹಾಕಿ ಅಧ್ಯಾಪಕರ ಬೋಧನೆ ಕಡೆ ಹೆಚ್ಚು ಗಮನ ಕೊಡದಾನೆ ಹಾಗೂ ಹೀಗೂ ಮಾಡಿ ಒಂದು ಪದವಿ ತಗೊಂಡಿರ್ತಾನಲ್ಲ ಅಂತ ಅವನಿಗೆ ಪ್ರತಿಯೊಂದು ಔಟ್ ಆಫ್ ಸಿಲೆಬಸ್ ಅನ್ಸುತ್ತೆ ರಾಹುಲ್ ಗಾಂಧಿಗೆ ಭಾರತದಲ್ಲಿ ಬಡತನದ ಸಮಸ್ಯೆ ಇದೆ ನಿರುದ್ಯೋಗದ ಸಮಸ್ಯೆ ಇದೆ ಜಾತಿ ಕೇಂದ್ರಿತ ಅಸಮಾನತೆ ಇದೆ ಇತ್ಯಾದಿ ಎಲ್ಲ ಗೊತ್ತಾಗೋದಕ್ಕೆ ಐದನೇ ಅವಧಿಗೆ ಲೋಕಸಭಾ ಸದಸ್ಯನಾಗಿ ಬಂತು ಹಿಂದಿನ ನಾಲ್ಕು ಅವಧಿಯಲ್ಲಿ ಅವ್ರ ರಾಜಕಾರಣವನ್ನು ಒಂದು ಗಂಭೀರ ಚಟುವಟಿಕೆ ಆಗೇ ತಗೊಂಡಿರ್ಲಿಲ್ಲ ಅಂತ ಕಾಣುತ್ತೆ ಲೋಕಸಭಾ ಸದಸ್ಯರಾಗಿದ್ದು ಕೂಡ ಮನ್ಸಿಗೆ ಬಂದಾಗ ಸದನಕ್ಕೆ ಬರ್ತಿದ್ರು ಆಮೇಲೆ ಇದ್ದಕ್ಕಿಂತ ಎದ್ದು ಹೋಗ್ಬಿಡ್ತಾ ಇದ್ರು ಅಷ್ಟೇ ಅಲ್ಲ ಅಧಿವೇಶನ ಇಲ್ಲದೆ ಇದ್ದಾಗಲೂ ಕೂಡ ಅಷ್ಟೇ ಅಖಿಲ ಭಾರತ ಕಾಂಗ್ರೆಸ್ನ ಅಧ್ಯಕ್ಷನಾಗಿದ್ದಾಗ್ಲೂ ಕೂಡ ಅಂದ್ರೆ ತಮ್ಮ ತಾಯಿಯಿಂದ ಆ ಅಧಿಕಾರವನ್ನ ಪಡ್ಕೊಂಡಾಗ್ಲೂ ಕೂಡ ಒಂದೊಂದು ತಿಂಗಳು ಭಾರತದಲ್ಲಿರೋರು ಆಮೇಲೆ ಇದಕ್ಕಿಂತ ಅದೃಶ್ಯರಾಗಿರೋರು ಆಮೇಲೆ ಯಾವ ದೇಶಕ್ಕೆ ಹೋಗಿದ್ದಾರೆ ಅಂತ ಗೊತ್ತೇ ಆಗ್ತಿರಲ್ಲ ಈ ಸಾರಿ ಆತರ ಅವರ ವಿದೇಶ ಯಾತ್ರೆಯನ್ನು ಬಚ್ಚಿಡ್ಲಿಕ್ಕೆ ಆಗ್ಲಿಲ್ಲ ಯಾಕಂತಂದ್ರೆ ಅವರು ಅವ್ರಿಗೆ ಇವತ್ತು ಕ್ಯಾಬಿನೆಟ್ ದರ್ಜೆ ಅಧಿಕೃತ ಸ್ಥಾನಮಾನವಿದೆ ಒಂದು ಸರ್ಕಾರಿ ಸ್ಥಾನಮಾನ ಇರೋದ್ರಿಂದ ಗುಟ್ಟಾಗ ಅಲ್ಲಿ ಓಡಾಡ್ಲಿಕ್ಕೆ ಆಗಲ್ಲ ಅವ್ರ ಚಲನವಲನಗಳನ್ನು ಎಲ್ಲವನ್ನೂ ವರದಿ ಮಾಡ್ತಾನೆ ಇರ್ತಾರೆ ಸರ್ಕಾರದ ವಕ್ತಾರರುಗಳು ರಾಹುಲ್ ಗಾಂಧಿ ಅವ್ರಿಗೆ ತಮ್ಮ ಮುತ್ತಾತ ಜವಾಹರ್ಲಾಲ್ ನೆಹರು ಬರೆದ ಡಿಸ್ಕವರಿ ಆಫ್ ಇಂಡಿಯಾ ಪುಸ್ತಕ ಓದೇ ಇಲ್ಲ ಅಂತ ಕಾಣುತ್ತೆ ಇಲ್ಲದೆ ಹೋದ್ರೆ ಪ್ರತಿ ಸಾರಿ ಅಂತ ಈ ಸಾರಿ ಮತ್ತೆ ಮಾತಾಡಿದ್ದಾರೆ ಭಾರತವನ್ನ ಬಿಜೆಪಿ ಒಂದು ರಾಷ್ಟ್ರ ಅಂತ ಪರಿಗಣಿಸುತ್ತೆ ನಾವು ಹಾಗಲ್ಲ ಅದು ಹಲವಾರು ರಾಜ್ಯಗಳ ಒಕ್ಕೂಟ ಅಂತ ನಾವು ಪರಿಗಣಿಸ್ತೇವೆ ಇಟ್ಸ್ ಅ ಯೂನಿಯನ್ ಆಫ್ ಸ್ಟೇಟ್ಸ್ ನೀವು ಯಾವ ರೀತಿ ಅಮೆರಿಕ ಸಂಯುಕ್ತ ಸಂಸ್ಥಾನ ಅಂತ ಇದೆಯೋ ನಿಮ್ಮ ದೇಶ ಅದೇ ತರ ನಮ್ಮ ದೇಶ ಕೂಡ ಅಷ್ಟೇ ಅದೊಂದು ಹಲವಾರು ರಾಜ್ಯಗಳ ವೈವಿಧ್ಯಮಯ ರಾಜ್ಯಗಳ ಒಕ್ಕೂಟ ಅದು ಒಂದು ರಾಷ್ಟ್ರವೇ ಅಲ್ಲ ಅಂತ ಮಾತಾಡ್ತಿದ್ದಾರೆ ಅವರ ಮುತ್ತಾತ ಜವಾಹರ್ಲಾಲ್ ನೆಹರು ಸಾವಿರದ ಒಂಬೈನೂರ ನಲವತ್ತೆರಡರ ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಸುಮಾರು ಎರಡು ವರ್ಷ ಅಹಮದ್ ನಗರ ಜೈಲಲ್ಲಿದ್ದಾಗ ತಮ್ಮ ಪುತ್ರಿಗೆ ಪಾಠ ಹೇಳಿ ಇತಿಹಾಸದ ಪಾಠ ಕಲಿಸುವ ಉದ್ದೇಶದಿಂದ ಮಗಳಿಗೆ ಬರೆದ ಪತ್ರಗಳು ಅನ್ನೋ ರೂಪದಲ್ಲಿ ಡಿಸ್ಕವರಿ ಆಫ್ ಇಂಡಿಯಾ ಪುಸ್ತಕದ ಅಧ್ಯಾಯಗಳನ್ನ ರಚಿಸಿದ್ರು ಅವ್ರ ಯಾಕೆ ಭಾರತವನ್ನು ಒಂದು ರಾಷ್ಟ್ರ ಅಂತ ಪರಿಗಣಿಸಿದ್ರು ಹೇಳಿ ಅವತ್ತಿನ ದೇಶಕ್ಕೆ ಸ್ವಾತಂತ್ರ್ಯ ಬಂದಿರಲಿಲ್ಲ ಯಾವತ್ತು ಸ್ವಾತಂತ್ರ್ಯ ಬರುತ್ತೆ ಅನ್ನೋದಕ್ಕೆ ಹಾತಿರ್ಲಿಲ್ಲ ಬಂದ್ರು ಕೂಡ ತಾನು ಪ್ರಧಾನಮಂತ್ರಿ ಆಗ್ತೇನೆ ಅಂತ ಅವ್ರಿಗೇನು ಕನಸ್ಬಿದ್ದಿರ್ಲಿಲ್ಲ ಅಂತ ಜವಾಹರಲಾಲ್ ನೆಹರು ಆ ಕಾದ ನಲವತ್ತೆರಡರಿಂದ ನಲವತ್ನಾಲ್ಕನೇ ಇಸ್ವಿ ಅವಧಿಯಲ್ಲಿ ಬರದ ಡಿಸ್ಕವರಿ ಆಫ್ ಇಂಡಿಯಾ ಅನ್ನೋ ಪುಸ್ತಕ ಕೂಡ ಈತ ಓದಿಲ್ವಾ ಅಥವಾ ಅವ್ರು ಬರೆದಿದ್ದಾರೆ ಅನ್ನೋದು ಇವ್ರಿಗೆ ಗೊತ್ತಿರ್ಲಿಲ್ವಾ ಹೋಗಿ ಹೋಗಿ ಭಾರತ ಒಂದು ರಾಷ್ಟ್ರವೇ ಅಲ್ಲ ಅಂತಂದ್ಬಿಟ್ಟು ಅವರು ಅವ್ರ ಪ್ರಕಾರ ಬಿಜೆಪಿ ಅಂದ್ರೆ ಅದು ಆರ್ ಎಸ್ ಎಸ್ ಆರ್ ಎಸ್ ಎಸ್ ಬಿಜೆಪಿ ಒಂದೇ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು ಅಮೆರಿಕ ವಿಶ್ವವಿದ್ಯಾಲಯದ ಆ ಅಮಾಯಕ ವಿದ್ಯಾರ್ಥಿ ಸಮುದಾಯಕ್ಕೆ ಒಂದು ವಿಚಾರವನ್ನ ಬಚ್ಚಿಟ್ಟಿದ್ದಾರೆ ಅದೇನು ಅಂತಂದ್ರೆ ಭಾರತದ ಚುನಾವಣೆ ತಮ್ಮ ನೇರ ಎದುರಾಳಿ ಭಾರತೀಯ ಜನತಾ ಪಕ್ಷವೇ ಮತ್ತು ನರೇಂದ್ರ ಮೋದಿ ಅವರೇ ಹೊರತು ಆರ್ ಎಸ್ ಎಸ್ ಆಗ್ಲಿ ಮೋಹನ್ ಭಾಗವತ್ ಆಗ್ಲಿ ತಮ್ಮ ಎದುರಾಳಿ ಅಲ್ಲ ಅವ್ರು ಚುನಾವಣೆಗೆ ನಿಲ್ತಾ ಇಲ್ಲ ಅದೊಂದು ರಾಜಕೀಯ ಅದೊಂದು ರಾಜಕೀಯ ಪಕ್ಷ ಅಂತ ಏನು ಮಾನ್ಯತೆ ಪಡ್ಕೊಂಡಿಲ್ಲ ಆರ್ ಎಸ್ ಎಸ್ ನಿಂದ ಬಿಜೆಪಿಗೆ ಒಂದು ಸೈದ್ಧಾಂತಿಕ ಪ್ರೇರಣೆ ಸಿಕ್ಕಿರಬಹುದು ಮಾರ್ಗದರ್ಶನ ಸಿಕ್ಕಿರಬಹುದು ತಮ್ಮ ರಾಜಕೀಯ ಎದುರಾಳಿ ನರೇಂದ್ರ ಮೋದಿ ಮತ್ತು ಭಾರತೀಯ ಜನತಾ ಪಕ್ಷ ಅನ್ನೋ ವಿಚಾರಗಳನ್ನ ಪದೇ ಪದೇ ಬಚ್ಚಿಡ್ತಾ ಇದ್ದಾರೆ ಅಷ್ಟೇ ಅಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಇತ್ತೀಚಿನ ಲೋಕಸಭಾ ಫಲಿತಾಂಶದ ನಂತರ ನರೇಂದ್ರ ಮೋದಿ ಮತ್ತು ಭಾರತೀಯ ಜನತಾ ಪಕ್ಷ ಬಗ್ಗೆ ಇದ್ದ ಭಯ ಮಾಯವಾಗಿ ಹೋಗಿದೆ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದ್ರೆ ಕಳೆದ ಹತ್ತು ವರ್ಷಗಳಿಂದ ಭಾರತದಲ್ಲಿ ಭಯೋತ್ಪಾದನೆ ಚಾಲ್ತಿಯಲ್ಲಿತ್ತು ಇವರೆಲ್ಲ ಭಯಗ್ರಸ್ತರಾಗಿದ್ರು ಮೋದಿ ಅಲ್ಲಿ ಪ್ರಧಾನ ಮಂತ್ರಿಯಾಗಿ ಅವತರಿಸಿದ ದಿನದಿಂದನೇ ಇವ್ರಿಗೆ ಇವ್ರಿಗೆ ಭಯ ಶುರು ಆಗ್ಬಿಡ್ತು ಅಂತ ಕಾಣುತ್ತೆ ರಾಹುಲ್ ಗಾಂಧಿ ಅವರಿಗೆ ಅವರ ಕುಟುಂಬಕ್ಕೆ ಮತ್ತು ಅವ್ರ ಪಕ್ಷಕ್ಕೆ ಅಂತ ಕಾಣುತ್ತೆ ಕನಿಷ್ಠ ಪಕ್ಷ ಅವ್ರ ಪಕ್ಷಕ್ಕೆ ಅಲ್ಲದೆ ಇದ್ರು ಸಾಮಾನ್ಯ ಕಾರ್ಯರಿಗೆ ಇದ್ರು ಕೂಡ ದಿಲ್ಲಿಯ ಗರ್ಭಗುಡಿಯಲ್ಲಿರುವ ಹೈಕಮಾಂಡ್ ನ ಆ ಬಟ್ಟೆಗಳಿದಾರಲ್ಲ ಹೈಕಮಾಂಡ್ ನ ಪೂಜಾರಿಗಳಿಗೆ ಎಲ್ರಿಗೂ ಭಯ ಶುರು ಆಗ್ಬಿಟ್ಟಿತ್ತು ಅಂತ ಕಾಣುತ್ತೆ ಯಾಕೆ ಭಯ ಈ ದೇಶದ ಜನತೆಗೆ ಇಲ್ಲದ ಭಯ ಇವ್ರಿಗೆ ಯಾಕೆ ಭಯ ಆಯ್ತು ಆದ್ರೆ ಎರಡ್ ಸಾವಿರದ ಇಪ್ಪತ್ತ್ ನಂತರ ಆ ಭಯ ಮಾಯ ಅದೇ ಈ ಚುನಾವಣೆಯ ಸಾಧನೆ ಅಂತ ಬೇರೆ ಬಡಾಯಿ ಕುಚ್ಕೊಂಡಿದ್ದಾರೆ ರಾಹುಲ್ ಗಾಂಧಿ ಅವ್ರಿಗೆ ಗೊತ್ತಿಲ್ಲ ತಮ್ಮ ಮುತ್ತಾತ ಜವಾಹರ್ಲಾಲ್ ನೆಹರು ಮತ್ತು ತಮ್ಮ ಅಜ್ಜಿ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ದೇಶದಲ್ಲಿ ಚಾಲ್ತಿಯಲ್ಲಿದ್ದ ಅರೆ ಸಮಾಜವಾದಿ ಆರ್ಥಿಕ ವ್ಯವಸ್ಥೆ ಸಿಲೆಬಸ್ ಬದ್ಲಾಗ್ಬಿಟ್ಟಿದೆ ಪಾಪ ಇವರು ಒಬ್ಬ ರೆಗ್ಯುಲರ್ ಸ್ಟೂಡೆಂಟ್ ಆಗಿದ್ರೆ ಒಬ್ಬ ಶಿಸ್ತುಬದ್ದ ವಿದ್ಯಾರ್ಥಿ ಆಗಿದ್ರೆ ಕಾಲೇಜು ದಿನಗಳಲ್ಲಿ ಗೊತ್ತಾಗ್ತಾ ಇತ್ತು ಅವ್ರಿಗೆ ಪಠ್ಯಕ್ರಮ ಬದ್ದಾಗಿದೆ ಅಂತ ಅಂದ್ಬಿಟ್ಟು ಜವಾಹರ್ಲಾಲ್ ನೆಹರು ಮತ್ತು ಗಾಂಧಿ ಅವಧಿಯಲ್ಲಿ ಚಾಲ್ತಿಯಲ್ಲಿದ್ದ ಆ ಸಮಾಜವಾದಿ ಆಧಾರಿತ ಆರ್ಥಿಕ ವ್ಯವಸ್ಥೆ ಆ ಸಿಲೆಬಸ್ ಬದಲಾಗ್ಬಿಡ್ತು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ನಿಮ್ಮದೇ ಪಕ್ಷದ ಪ್ರಧಾನ ಮಂತ್ರಿ ಪಿ ವಿ ನರಸಿಂಹರಾಯರು ರಾಜಕಾರಣಿಯೇ ಅಲ್ಲದ ಡಾಕ್ಟರ್ ಮನಮೋಹನ್ ಸಿಂಗ್ ಸಿಂಗ್ರಂತ ಒಬ್ಬ ವಿಶ್ವವಿಖ್ಯಾತ ಆರ್ಥಿಕ ತಜ್ಞರನ್ನ ಲ್ಯಾಟ್ರಲ್ ಎಂಟ್ರಿ ಮೂಲಕ ಕರ್ಕೊಂಡ್ಬಂದು ಆರ್ಥಿಕ ಸಚಿವರನ್ನಾಗಿ ಮಾಡಿದ್ರಲ್ಲ ಅವರ ಮೊದಲ ನಿಂದ ಜುಲೈ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಭಾರತದ ಆರ್ಥಿಕ ನೀತಿ ಕೈಗಾರಿಕಾ ನೀತಿ ಆಮೇಲೆ ಉದ್ಯೋಗವು ಬದಲಾಗ್ಬಿಟ್ಟು ಶಿಕ್ಷಣ ನೀತಿ ಕೂಡ ಬದಲಾಯಿತು ಅನ್ನೋ ಆ ಸಿಲೆಬಸ್ ಬದಲಾಗಿದ್ದೇ ಅವ್ರಿಗೆ ಗೊತ್ತಿಲ್ಲ ಅಂತ ಕಾಣುತ್ತೆ ಹಾಗಾಗ್ಬಿಟ್ಟು ಇವತ್ತು ಇವತ್ ಕ್ಯಾಚ್ ಅಪ್ ಆಗ್ತಾ ಇದಾರೆ ಅವರಿನ್ನು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಗರೀಬಿ ಹಠಾವೋ ಗುಂಗ್ನಲ್ಲಿದ್ದಾರೆ ಅದಾದ ನಂತರ ಭಾರತ ಬದಲಾಗಿದೆ ಸುತ್ತಮುತ್ತಲಿನ ವಾಸ್ತವ ಬದಲಾಗಿದೆ ಅನ್ನೋ ಪರಿಜ್ಞಾನವೇ ಇಲ್ಲ ಅಂತ ಕಾಣುತ್ತೆ ಅದು ಸಹಜವೇ ಕೂಡ ಯಾಕಂದ್ರೆ ನೋಡಿ ರಾಹುಲ್ ಗಾಂಧಿ ಬೆಳೆದು ಬಂದಿರೋ ಆ ರೀತಿ ಅವ್ರು ಹುಟ್ಟಿದ್ದು ಕೂಡ ಒಬ್ಬ ಮಂತ್ರಿಯ ಅಧಿಕೃತ ನಿವಾಸದಲ್ಲಿ ಅವ್ರು ಬೆಳೆದಿದ್ದು ಕೂಡ ಪ್ರಧಾನಮಂತ್ರಿಯ ಒಂದು ಅಧಿಕೃತ ನಿವಾಸದಲ್ಲಿ ತದನಂತರ ಅವ್ರ ಅವರ ತಂದೆ ಪ್ರಧಾನಮಂತ್ರಿ ಪದವಿ ಹೋದ್ಮೇಲೆ ಕೂಡ ಮಾಜಿ ಪ್ರಧಾನಮಂತ್ರಿಗೆ ಒದಗಿಸಲಾಗಿದ್ದ ಸರ್ಕಾರಿ ಬಂಗ್ಲೆಯಲ್ಲಿ ಅವ್ರು ಇಡೀ ಬದುಕು ಕಳೆದಿರೋದು ಅವ್ರೆಂದೂ ಕೂಡ ಸಾಮಾನ್ಯ ಶಾಲೆ ಕಾಲೇಜುಗಳು ಹೋದವ್ರಲ್ಲ ವಿಶೇಷ ರೀತಿಯ ಭದ್ರತಾ ಕಾರಣಗಳಿಂದಾಗಿ ಅವ್ರೆಂದು ಜನಸಾಮಾನ್ಯರ ಜೊತೆಗೆ ಬೆರೆತುಕೊಂಡು ತಮ್ಮ ಯ ವಿದ್ಯಾರ್ಥಿ ಜೀವನವನ್ನ ಮತ್ತು ಯೌವನದ ಜೀವನಗಳ ಬೆಳೆಸ್ಕೊಂಡವ್ರು ಅಲ್ವೇ ಅಲ್ಲ ಹಾಗಾಗಿ ಈ ದೇಶದ ಜನಸಾಮಾನ್ಯರ ಮನೋಗತಿ ಅವ್ರಿಗೆ ಅರ್ಥವಾಗ್ತಾ ಇಲ್ಲ ಅವ್ರು ಏನೇ ಇದ್ರು ಕೂಡ ಅವರ ಗುರು ಪಿತ್ರೋಡ ಏನ್ ಪಾಠ ಹೇಳ್ಕೊಟ್ಟಿರ್ತಾರೋ ಅದನ್ನೇ ಪುನರುಚ್ಚಾರ ಮಾಡ್ತಾ ಹೋಗ್ತಾರೆ ಅಂತ ಕಾಣುತ್ತೆ ಅದಲ್ದೇನೆ ನೋಡಿ ಎಂತ ಒಂದು ಸ್ವೀಪಿಂಗ್ ಸ್ಟೇಟ್ಮೆಂಟ್ ಅದು ಭಾರತ ಮತ್ತು ಅಮೆರಿಕಾದಲ್ಲಿ ಮಾತ್ರ ನಿರುದ್ಯೋಗದ ಸಮಸ್ಯೆ ಇದೆ ಚೈನಾದಲ್ಲಿ ನಿರುದ್ಯೋಗದ ಸಮಸ್ಯೆ ಇಲ್ಲ ಮಾತಾಡ್ತಾ ಇದ್ದಾರೆ ಅವ್ರಿಗೆ ಗೊತ್ತಿಲ್ಲ ಎರಡನೇ ವಿಶ್ವ ಮಹಾಯುದ್ಧದಂತರ ಸೋವಿಯತ್ ರಷ್ಯಾ ಮತ್ತು ಚೈನಾ ಇವೆರಡೂ ಕೂಡ ಕಮ್ಯುನಿಸ್ಟ್ ಸರ್ವಾಧಿಕಾರಿ ರಾಷ್ಟ್ರಗಳಾಗ್ಬಿಟ್ಟವು ಚೈನಾ ದೇಶದ ಆರ್ಥಿಕ ನೀತಿ ಅವರು ಮೊದಲು ಒಂದು ಸದೃಢವಾದ ಕೃಷಿ ಆಧಾರಿತ ಆರ್ಥಿಕ ವ್ಯವಸ್ಥೆಯನ್ನು ಒಂದು ಹನ್ನ ಒಂದು ಬುನಾದಿಯನ್ನು ರೂಪಿಸ್ಬಿಟ್ಟು ಅದ್ರ ಮೇಲೆ ಕೈಗಾರಿಕೋದ್ಯಮದ ಹಂದ್ ಕಟ್ಟಡವನ್ನ ಕಟ್ಟಿದ್ರು ಅದಕ್ಕೆ ವ್ಯತಿರಿಕ್ತವಾಗಿ ರಷ್ಯಾ ದೇಶ ಕೈಗಾರಿಕಾ ಆಧಾರಿತ ಆರ್ಥಿಕ ವ್ಯವಸ್ಥೆಯನ್ನ ಬೆಳೆಸ್ಬಿಟ್ಟು ಅಲ್ಲಿ ಕೃಷಿ ಏನೇ ಕೂಡ ಉಪವೃತ್ತಿ ಚೈನಾ ರಷ್ಯಾದ ಆರ್ಥಿಕ ವ್ಯವಸ್ಥೆಯನ್ನ ಅದನ್ನ ಐರನ್ ಕರ್ಟನ್ ಅಂತ ಕರಿತಾ ಇದ್ರು ಯಾಕಂದ್ರೆ ಒಂದು ಕಬ್ಬಿಣದ ಪರದೆ ಹಿಂದೆ ಏನ್ ನಡೀತಾ ಇದೆ ನಮ್ಗೆ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ ಚೈನಾದಲ್ಲಿ ಇವತ್ತೂ ಕೂಡ ಬ್ಯಾಂಬೂ ಕರ್ಟನ್ ಒಂಥರ ಆ ಬ್ಯಾಂಬೂ ಕರ್ಟನ್ ಒಳಗೆ ಏನ್ ನಡೀತಿ ಪೂರ್ಣ ಸತ್ಯ ನಮಗ್ ಗೊತ್ತಿಲ್ಲ ಆದ್ರೂ ಕೂಡ ರಾಹುಲ್ ಗಾಂಧಿ ಅವರು ಸ್ವತಃ ತಾವೇ ಚೀನಾ ದೇಶವನ್ನ ಪ್ರದಕ್ಷಿಣೆ ಹಾಕಿ ಬಂದವರ ತರ ಚೀನಾವನ್ನ ಬಾಯ್ ತುಂಬಾ ಕೊಂಡಾಡಿದ್ದಾರೆ ಅದ್ರ ಕಾರಣ ಏನಂತ ಅರ್ಥವಾಗ್ತಾ ಇಲ್ಲ ಆಮೇಲೆ ಭಾರತದಲ್ಲಿ ಪ್ರೇಕ್ಷಕರ ಕೊರತೆ ಅಂತ ಕಾಣುತ್ತೆ ಇವ್ರು ಹೇಳೋ ಮಾತುಗಳನ್ನ ಪೂರ್ತಿಯಾಗಿ ನಂಬೋರು ಸಿಗಲ್ಲ ಇವ್ರು ಹೇಳಿದಕ್ಕೆಲ್ಲ ಚಪ್ಪಾಳೆ ಹೊಡಿಯೋರು ಸಿಗಲ್ಲ ಅಂತಂದ್ಬಿಟ್ಟು ಅಮೆರಿಕ ಹೋಗ್ಬಿಟ್ಟು ಅನಿವಾಸಿ ಭಾರತೀಯರು ಮತ್ತಿತರ ಇತರ ದೇಶಗಳ ವಿದ್ಯಾರ್ಥಿಗಳನ್ನು ಉದ್ದೇಶಿಸ್ಬಿಟ್ಟು ತಮ್ ಅನಿಸಿದ್ದನ್ನೆಲ್ಲ ಹೇಳ್ತಾ ಇದ್ದಾರಲ್ಲ ತಾನಿವತ್ತು ಸಾಮಾನ್ಯ ಪ್ರಜೆ ಆಗಲ್ಲಿ ಹೋಗಿಲ್ಲ ಸಾಮಾನ್ಯ ರಾಜಕಾರಣಿಯಾಗಿ ಹೋಗಿಲ್ಲ ಭಾರತದ ಸಂಸತ್ತಿನ ಅಧಿಕೃತ ಪ್ರತಿಪಕ್ಷ ನಾಯಕನಾಗಿ ಹೋಗಿದ್ದೀರಿ ಪ್ರತಿಪಕ್ಷ ನಾಯಕ ಅಂತಂದ್ರೆ ಛಾಯಾ ಪ್ರಧಾನ ಮಂತ್ರಿ ನೀವು ಪ್ರಧಾನ ಮಂತ್ರಿ ಆಗಲ್ಲಿ ಹೋಗ್ಬಿಟ್ಟು ಭಾರತದ ಪ್ರಧಾನ ಮಂತ್ರಿಯನ್ನ ಗೇಲಿ ಮಾಡೋದು ಲೇವಡಿ ಮಾಡೋದು ಇದನ್ನೇ ಮಾಡ್ತಾ ಇದ್ದೀರಿ ಭಾರತದ ಚರಿತ್ರೆಯನ್ನು ಪೂರ್ಣವಾಗಿ ಕೂಡ ಅಲ್ಲಿ ಮಂಡಿಸ್ತಾ ಇಲ್ಲ ನಿಮ್ಮ ಅಜ್ಜಿ ಭಾರತದಲ್ಲಿ ಇಪ್ಪತ್ತು ವರ್ಷ ಇಪ್ಪತ್ತು ತಿಂಗಳ ಕಾಲ ತುರ್ತು ಪರಿಸ್ಥಿತಿ ಹೇಳ್ಬಿಟ್ಟು ಸಂವಿಧಾನವನ್ನ ರದ್ದುಪಡಿಸಿದ್ರು ಪ್ರಜಾಪ್ರಭುತ್ವಕ್ಕೆ ಕಂಟಕವನ್ನು ತಂದಿದ್ರು ಅನ್ನೋ ಸತ್ಯವನ್ನು ಯಾಕೆ ಕೇಳ್ತಾ ಇಲ್ಲ ಅಲ್ಲಿ ನಿಮ್ಗೆ ಯಾಕೆ ಕಷ್ಟವಾಗ್ತಾ ಇದೆ ಭಾರತದ ಚರಿತ್ರೆ ಅಂತಂದ್ರೆ ನೀವು ನಿಮ್ಮ ಗುರುವಿನಿಂದ ಪರ ಪಡೆದ ಪಾಠಗಳನ್ನ ಗಿಳಿ ಪಾಠದಂತೆ ಒಪ್ಸೋದು ಮಾತ್ರ ಭಾರತದ ಚರಿತ್ರೆ ಅಲ್ಲ ಭಾರತದ ಚರಿತ್ರೆಗೆ ವಿವಿಧ ವಿದ್ವಾಂಸರುಗಳು ತಮ್ಮದೇ ಆದ ದೃಷ್ಟಿಕೋನದಿಂದ ವ್ಯಾಖ್ಯಾನ ಮಾಡಿದ್ದಾರೆ ರಾಹುಲ್ ಗಾಂಧಿ ಈ ಆಲಾಪ ಒಬ್ಬ ಹತಾಶ ರಾಜಕಾರಣಿಯ ಒಂದು ತೊಳಲಾಟದಂತಿದೆ ತೊಳಲಾಟ ತಂದಿದೆ ಇನ್ನೂ ಎರಡ್ ಸಾವಿರ ಇಪ್ಪತ್ನಾಲ್ಕರ ಸೋಕಾಲ್ಡ್ ಗೆಲುವು ಅಂದ್ರೆ ಆ ಗೆಲುವಿನಂತ ಸೋಲು ಆ ವಾಸ್ತವ ಇನ್ನೂ ಅರ್ಥ ಆಗಿಲ್ಲ ತಮ್ಮ ಬರೀ ತೊಂಬತ್ ಸೀಟ್ ಬಂದಿದೆ ತಮ್ಮ ನಾಯಕತ್ವದಲ್ಲಿ ಮೊದಲು ನಲವತ್ನಾಲ್ಕು ಆಮೇಲೆ ಐವತ್ತೆರಡು ಪಡ್ಕೊಂಡಿದ್ದ ಕಾಂಗ್ರೆಸ್ ಪಕ್ಷ ಕಡೆಗೂ ತಮಿಳುನಾಡು ಸ್ಟಾಲಿನ್ ಉತ್ತರ ಪ್ರದೇಶದ ಅಖಿಲೇಶ್ ಯಾದವ್ ಬೆನ್ನೇರ್ ಬಿಟ್ಟು ನೀವು ತೊಂಬತ್ತೊಂಬತ್ತುವರೆಗು ತಲುಪಿದಿರಿ ಈ ವಾಸ್ತವನ್ನ ಮರೆಮಾಚಿಲಿಕ್ಕೆ ಬಾಯಿ ಬಂದಿಲ್ಲ ಮಾತಾಡ್ತಾ ಹೋಗ್ತಾ ಇದ್ದಾರೆ ಅವ್ರ ಬಗ್ಗೆ ಸಿಟ್ಟು ಬರ್ತಾ ಇಲ್ಲ ವಿಷಾದ ಬ ಅನಿಸ್ತಾ ಇದೆ ಮರುಕ ಬರ್ತಾ ಇದೆ ಒಂಥರ ನಗಪಾಟ್ಲು ಅನಿಸ್ಕೊಳ್ತಾ ಇದ್ದಾರೆ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ತಕ್ಷಣವೇ ಎಚ್ಚೆತ್ಕೊಳ್ಬೇಕು ಮತ್ತೊಂದು ಬಾರಿ ಆಮೇಲೆ ಅವರು ತಮ್ಮ ಭಾರತ್ ಜೋಡೋ ಯಾತ್ರೆ ಮೂಲಕ ಇಡೀ ದೇಶಾದ್ಯಂತ ಒಂದು ದೊಡ್ಡ ಕ್ರಾಂತಿಯ ಸಂಭವಿಸಿದೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಅದು ಕೂಡ ಅವರ ಬಟಂಗೆಗಳು ಮಾತ್ರ ಒಪ್ಕೊಳ್ಬೋದೇ ಹೊರತು ಜನಸಾಮಾನ್ಯರ ಅಲ್ಲ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ